ದೇಶಾಯ ಕಲ್ಯಾಣಾದ್ಭುತ ಗಾತ್ರಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯಿಂದ ಇಡೀ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಪರಿಚಯವನ್ನು ಪಾರಾಯಣವನ್ನು ಪ್ರವಚನವನ್ನ ಒಂದು ಕೊಡುಗೆಯಾಗಿ ನೀಡುತ್ತಿದ್ದಾರೆ ಅಂತಹ ಒಂದು ಅತ್ಯದ್ಭುತವಾದ ಅಧ್ಯಾಯವೇ ಶ್ರೀ ವಿಶ್ವರೂಪ ಸಂದರ್ಶನ ಯೋಗವು ಹನ್ನೊಂದನೇ ಅಧ್ಯಾಯವು ಅದರ ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಪರಿವಾರ ಜೊತೆ ಅಥವಾ ಒಬ್ಬರೇ ಆಗಲಿ ಪ್ರಶಾಂತ ಚಿತ್ತರಾಗಿ ಭಗವದ್ಗೀತಾ ಪಾರಾಯಣವನ್ನು ಮಾಡೋಣ ಅಂತ ಹೇಳಿ ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಶುರು ಮಾಡೋಣ ಎಲ್ಲರೂ ಕೂಡ ಸಾವಧಾನವಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ समाश्रयेत् गुरुं भक्त्या समाश्रयेत् गुरुं भक्त्या महाविश्वासपूर्वकम् निक्षिपेत् सर्वभारांश्च निक्षिपेत् गुरोश्रीपादपङ्कजे श्रीपादपङ्कजे नन्तर ശ്രീ ശ്രീനിവാസദേവരു പ്രാർത്ഥനയെന്ന് മാടി സംക്കൽപ്പി ഹോകണ ആനന്ദജ്ഞാനദം വിഷ്ണു ആനന്ദമയ നാമകംയ ആനന്ദേന ദർശാ ആനന്ദ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೇನೆ ಸಂಕಲ್ಪದಿಂದ ಸಿದ್ಧಿ ಹೊಂದುತ್ತೇವೆ ನಾವೆಲ್ಲರೂ ಕೂಡ ಈ ಸಂಕಲ್ಪವನ್ನು ಹೇಳೋಣ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪದ್ಮಾವತಿ ಶ್ರೀ ಪದ್ಮ भगवत श्रीवेङ्कटेश्वरस्वामिनः श्रीवेङ्कटेश्वरस्वामि कृपाबलेन जगद्गुरोः श्रीगोपालकृष्णस्य श्रीगोपालकृष्ण अनुग्रहेण अस्माकं सर्वेषाम् शरीरस्य शरीरस्य मानसस्य च मानसस्य च बलसिद्ध्यर्थम् समस्तानां समस्तानाम् आधिव्याधीनाम् सर्वासां सम्पदां प्राप्त्यर्थं सर्वासां सम्पदां प्राप्त्यर्थं विद्यार्थिनां विद्यार्थिनां बुद्धिशक्तिवृद्धिद्वारा बुद्धिशक्तिवृद्धिद्वारा परीक्षास। परीक्षासु उत्तीर्णतासिद्ध्यर्थम् अधिकारिणाम् अधिकारिणाम। स्वस्वविधि निर्वहण कौशलसिद्ध्यर्थम् समस्तपापक्षयार्थं ज्ञान भक्ति वैराग्य सिद्धर्थम ज्ञान भक्ति वैराग्य सिद्धर्थम श्री गोपाल कृष्ण प्रेरणाया श्री गोपाल कृष्ण प्रेरणा

ಭಗವದ್ಗೀತಾ ಪ್ರವಚನಂ ಶ್ರವಣಂಚ ಕಮೇ ಗೀತಾಚಾರ್ಯರ ಪ್ರಾರ್ಥನೆಯನ್ನ ಈಗ ಮಾಡೋಣ സംശാന്തിം സംശാന്തിം സംശയച്ഛേദി സംവിദ്ധിം സംശയച്ഛേദി സംവിദ്ധിം ശ്രീനിവാസം ഭജേ നിശം നിശം ഭഗവത്ഗീത പ്രാർത്ഥനയിന്ദ മത്തൊമ്പ പാരായണക്കേ മുോണം ಶಾಸ್ತ್ರು ಭಾರತ ಸಾರಂ ಶಾಸ್ತ್ರು ಭಾರತ ಸಾರಂ ತತ್ರ ನಾಮ ಸಹಸ್ರಕ ಸಹಸ್ರಕ ವೈಷ್ಣವ ಕೃಷ್ಣ ಗೀತಾಚ ವೈಷ್ಣವ ಕೃಷ್ಣ ಗೀತಾಚ ಜ್ಞಾತ್ ಮುಚ್ಯತೆಂಜಸ ಮುಚ್ಯತೆಂಜಸ ವೇದವ್ಯಾಸರು ಒಂದು ವೇಳೆ ಆ ಅವತಾರವೇ ಇಲ್ಲದಿದ್ದರೆ ನಮಗೆ ವೈದಿಕ ಸಾಹಿತ್ಯವು ದೊರಕುತ್ತಿತ್ತೋ ಇಲ್ವೋ ಸಂಶಯವೇ ಅಂಥ ಒಂದು ವೇದವ್ಯಾಸ ಮುನಿಗಳ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪ್ರಾರಂಭ ಮಾಡೋಣ ವೇದವ್ಯಾಸ ಗುಣಾವಾಸ್ಯಾಧೀಶಾ ವಶ ಮಾಂಶಂ ಪುರ್ವನಾಶಂ ಈಗ ಆಚಾರ್ಯರು ಆಗಮಿಸಿದ್ದಾರೆ ಅವರ ಈ ವಿಶ್ವರೂಪ ಸಂದರ್ಶನ ಯೋಗದ ಕೆಲ ಶ್ಲೋಕಗಳ ತಾತ್ಪರ್ಯವನ್ನು ಅಚ್ಚುಕಟ್ಟಾಗಿ ಅಂದರೆ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ ಪಂಡಿತರಿಗೂ ಪಾಮರರಿಗೂ ಎಲ್ಲರಿಗೂ ಅರ್ಥವಾಗೋ ಥರ ಆಚಾರ್ಯರು ಈಗ ಈ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನದ ಒಂದು ಅರ್ಥವನ್ನು ನೀಡಲಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಗಳನ್ನು ನೀಡೋಣ ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದ್ಯ ಗುರುಭ್ಯೋ ನಮಃ ಶ್ರೀವೇದವ್ಯಸ ನಮಃ ಹರಯೇ ನಮಃ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ತಲ್ಲಿನರಾಗಿದ್ದೇವೆ ಹನ್ನೊಂದನೇ ಅಧ್ಯಾಯದ ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನು ಮಾಡಿ ಪವಿತ್ರಾತ್ಮರಾಗಿದ್ದೀರಿ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಾ 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 ನಮ್ಮ ಅಂತಃಕರಣ ಅತ್ಯಂತ ಶುದ್ಧವಾಗತ್ತೆ ಕೃಷ್ಣ ಹೇಳಿದ ಭಗವದ್ಗೀತೆಯ ಒಂದೊಂದು ಪದಗಳು ಒಂದೊಂದು ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದ್ರೂ ಸಾಕು ಅನೇಕ ಜನ್ಮಗಳಲ್ಲಿ ಅರ್ಜಿತವಾದ ಪಾಪದ ರಾಶಿ ಅದು ಕಡಿದು ಹೋಗುತ್ತೆ ಮನಸ್ಸಿನಲ್ಲಿದ್ದ ಕಲ್ಮಶಗಳು ದೂರವಾಗಿ ಹೋಗುತ್ತೆ ಸ್ವಚ್ಛವಾದಂಥ ಭಗವಂತ ಹೇಳುವ ವಿಚಾರಧಾರೆ ನಮ್ಮ ಮನಸ್ಸಿಗೆ ಮುಟ್ಟೋದಕ್ಕೆ ಅನುಕೂಲವಾಗುತ್ತೆ ಆದ್ದರಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನೂ ಸೇರಿಸಿದ್ರು ವಾಚನವನ್ನು ಪ್ರವಚನವನ್ನೂ ಸೇರಿಸಿದ್ರು ಅರ್ಥಾತ್ ಶ್ಲೋಕಗಳ ಪಠನವನ್ನು ಮಾಡೋದರಿಂದ ಮನಸ್ಸು ಒಂದು ತಹಬದಿಗೆ ಬರುತ್ತೆ ನಿರ್ಮಲವಾಗುತ್ತೆ ಸಮಾಧಾನಕರವಾದ ಒಂದು ಸ್ಥಿತಿಯನ್ನು ತಲುಪ್ತೇವೆ ಆನಂತರ ಕೃಷ್ಣ ಹೇಳಿದ ವಿಚಾರಗಳನ್ನು ಕೇಳ್ತಾ ಇದ್ದರೆ ಅದು ನಮ್ಮ ಮನಸ್ಸಿನಲ್ಲಿ ಗಾಢವಾದಂಥ ಪ್ರಭಾವವನ್ನು ಬೀರುತ್ತೆ ಪ್ರತಿನಿತ್ಯದ ನಮ್ಮ ಆಗುಹೋಗಗಳಿಗೂ ಇದನ್ನು ಅನ್ವಯವನ್ನು ಮಾಡಿಕೊಳ್ಳಬಹುದು ಆದ್ದರಿಂದ ಅರ್ಜುನ ತಾನು ಶ್ರೀಕೃಷ್ಣನನ್ನು ಕುರಿತು ಮತ್ತೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮಸಿತಮ್ ಯತ್ವಯೋಕ್ತಸ್ತೆ ಮೋಹೋ ವಿಗತೋ ಮಮ ಆರಂಭದ ಶ್ಲೋಕದ ವ್ಯಾಖ್ಯಾನವನ್ನು ಕೇಳಿದ್ವಿ ಭವಾಪ್ಯಯೂ ಹಿ ಭೂತಾಂ ವಿಸ್ತರಶೋಮಯ ತ್ವ ಕಮಲಪತ್ರಾಕ್ಷ ವ್ಯಯಂ ಅಂತಂದ ಎರಡನೇ ಶ್ಲೋಕದ ಸ್ವಲ್ಪ ವ್ಯಾಖ್ಯಾನವನ್ನು ಕೇಳಿದ್ವಿ ಸ್ವಲ್ಪ ಮಟ್ಟಿಗೆ ಅದರ ವಿಸ್ತಾರವನ್ನು ಮಾಡ್ತಾ ನಾನು ನಂತರ ಮೂರನೇ ಶ್ಲೋಕಕ್ಕೆ ಅದರ ವ್ಯಾಖ್ಯಾನಕ್ಕೆ ಹೊರಡ್ತೇನೆ ಭವಾಪ್ಯೋ ಹೀ ಭೂತಾನಂ ಶ್ರುತೌ ವಿಸ್ತರಶೋಮಯ ಅರ್ಜುನ ಹೇಳಿದ್ದು ಇಡೀ ಜಗತ್ತಿನ ಉತ್ಪತ್ತಿ ಸ್ಥಿತ್ಯಾದಿಗಳನ್ನು ಏನು ಮಾಡ್ತಾ ಇದ್ದೀಯಲ್ಲ ನೀನು ಅದನ್ನೆಲ್ಲ ಏನು ಹೇಳಿದೆಯಲ್ಲ ಅದೆಲ್ಲ ನಾನು ಕೇಳಿದ್ದೇನೆ ಅಂದ ಮುಂದೆ ನನಗೆ ಅರ್ಜುನ ಹೇಳ್ತಾ ಇದ್ದಾನೆ ಮುಂದೆ ನನಗೆ ನಿನ್ನ ಅತ್ಯದ್ಭುತವಾಗಿರತಕ್ಕಂಥ ಪರಮಾತ್ಭುತವಾಗಿರತಕ್ಕಂಥ ಏನು ನಿನ್ನ ವಿಶ್ವರೂಪ ಇದೆ ನಿನ್ನ ಸ್ವರೂಪ ಏನಿದೆ ಆ ಸ್ವರೂಪವನ್ನು ನಾನು ನನ್ನ ಕಣ್ಣುಗಳಿಂದ ನೋಡೋದಕ್ಕೆ ಬಯಸ್ತೇನೆ ಅಂತಂದ ಬಯಸಬೇಕಾದರೆ ಇಲ್ಲಿ ತನಕ ನಾನು ಕೇಳದೆ ಅಂದ ಅನೇಕ ವಿಚಾರಗಳನ್ನು ನಾವು ಕೇಳ್ತೇವೆ ಕೇಳಿದ ನಂತರದಲ್ಲಿ ಈಗ ಧ್ಯಾನ ಮಾಡಬೇಕು ಅಂತ ಅರ್ಜುನ ಹೊರಟಿರೋವಂಥದ್ದು ಅರ್ಥಾತ್ ಅರ್ಜುನನಂತೆ ಇರುವ ಎಲ್ಲ ಜಿಜ್ಞಾಸುಗಳು ಕೂಡ ಭಗವಂತನ ವಿಚಾರಧಾರವನ್ನೆಲ್ಲ ತಿಳ್ಕೊಂಡ್ರಪ್ಪ ಪೂರ್ಣವಾಗಿ ಅರ್ಥಕೊಂಡಿದ್ದಾರೆ ಈಗ ಮುಂದೇನು ಮಾಡೋದು ಎಲ್ಲ ವಿಚಾರಗಳು ಗೊತ್ತಾಯಿತು ಭಗವಂತ ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದಾನೆ ಅವನ ಸ್ವರೂಪ ಹೀಗಿದೆ ಪದ್ಮಗಳನ್ನು ಧಾರಣೆ ಮಾಡಿಕೊಂಡಂಥವನು ಅಪ್ರಾಕೃತವಾದ ದಿವ್ಯವಾದ ವಿಗ್ರಹ ಭಗವಂತನಿಗಿದೆ ಅವನ ವಿಭೂತಿ ರೂಪಗಳು ಇಂತಿಂತಾದ್ರಲ್ಲಿ ಇಂಥ ಕಡೆಯಲ್ಲಿ ಅಡಕವಾಗಿದೆ ಅದು ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಅವ್ಯಕ್ತ ರೂಪದಿಂದ ಇದ್ದಾನೆ ಇದೆಲ್ಲವನ್ನು ಕೇಳಿದ ನಂತರದಲ್ಲಿ ಈಗ ಕೇಳಿದ್ದಾದ ನಂತರದಲ್ಲಿ ಧ್ಯಾನ ಮಾಡಬೇಕಾಯಿತು ನಾವು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಳ್ಬೇಕು ಅಂತಿದ್ದರೆ ಏನು ಜ್ಞಾನವನ್ನು ಪಡ್ಕೊಂಡಿದ್ದೇವೆ ಆ ಜ್ಞಾನವನ್ನೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಹಾಕಿಕೊಂಡು ನಾವು ಪದ್ಮಾಸನ ಮೊದಲಾದ ಆಸನಗಳನ್ನು ಹಾಕ್ಕೊಂಡು ಓಂ ಆಸೀನ ಸಂಭವಾತ ಓಂ ಅಂತ ಬ್ರಹ್ಮಸೂತ್ರ ಕುಳಿತುಕೊಂಡು ಧ್ಯಾನ ಮಾಡಬೇಕು ಅಂತಂದರೂ ಅದರಿಂದ ಯಾವ ರೀತಿಯಾಗಾದರೂ ನಮಗೆ ಅನುಕೂಲಕ್ಕೆ ತಕ್ಕಂತೆ ಕುಳಿತುಕೊಳ್ಳಬಹುದು ಅಂತ ಕಡೆಗೆ ತೀರ್ಮಾನವನ್ನು ಮಾಡ್ತಾರೆ ಕೆಲವು ಆಸನಾದಿಗಳನ್ನು ಸ್ಥೂಲಕಾಯರಾಗಿರ್ತಕ್ಕಂಥವ್ರು ಹಾಕ್ಕೊಳ್ಳಿಕ್ಕೆ ಆಗೋಲ್ಲ ಆದ್ದರಿಂದ ಅವರಿಗೆ ಅನುಕೂಲವಾದ ಆಸನಗಳನ್ನು ಹಾಕ್ಕೊಂಡು ಮನಸ್ಸಿನಲ್ಲಿ ಭಗವಂತನ ಧ್ಯಾನವನ್ನು ಮಾಡಬೇಕು ಅದಕ್ಕೆ ಇಲ್ಲಿ ಅರ್ಜುನ ತುಂಬ ಸೂಕ್ಷ್ಮವಾಗಿ ಹೇಳಿದಂಥ ವಿಚಾರ ಹೇ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಏವಮೇತ ಯಥಾತತ್ವ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿತೇ ರೂಪಂ ಐಶ್ವರಂ ಪುರುಷೋತ್ತಮ ಅಂತ ತಿಳಿಸ್ದ ನಿನ್ನ ಮಹಾತ್ಮೆಯೆಲ್ಲ ನಾನು ಕೇಳಿದ್ದೇನೆ ನೀನು ಉತ್ಪತ್ತಿ ಸ್ಥಿತ್ಯಾದಿಗಳನ್ನು ಮಾಡ್ತೀಯಲ್ಲ ಅದು ನೀನು ಹೇಳಿದ್ದನ್ನೆಲ್ಲ ನನ್ನ ಕಿವಿಗಳಲ್ಲಿ ನಾನು ಕೇಳಿದ್ದೇನೆ ಅಂದ ಅರ್ಜುನ ಶ್ರುತೌ ವಿಸ್ತರಶೋಮಯ ಇದು ತುಂಬ ಒತ್ತು ಕೊಡುವಂಥ ವಿಚಾರ ಅರ್ಜುನ ಹೇಳ್ತಾ ಇದ್ದೇನೆ ಇದನ್ನೆಲ್ಲ ಕೇಳಿದ್ದೇನೆ ನಾನು ಕೇಳಿದ ವಿಚಾರಗಳಿಗೂ ನೋಡಿದ ವಿಚಾರಗಳಿಗೂ ಜಗತ್ತಿನಲ್ಲಿ ವ್ಯತ್ಯಾಸ ಇರುತ್ತೆ ಅನೇಕ ವಿಚಾರಗಳನ್ನು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ ಹುಡುಗರು ತರಗತಿಗಳಿಗೆ ಹೋಗ್ತಾರೆ ಅಧ್ಯಾಪಕರು ಹೇಳಿದಂಥ ಪಾಠವನ್ನು ಸ್ವಲ್ಪ ಗಮನ ಇಟ್ಟೇ ಕೇಳಿದ್ರಿ ಅಂತಲೇ ಅಂದ್ಕೊಳ್ರಿ ಅದನ್ನೆಲ್ಲ ಕೇಳಿರ್ತಾರೆ ಒಂದು ಸರಿ ಕೇಳಿದ ಕೂಡಲೇ ಪರೀಕ್ಷೆ ಬಂದ ಕೂಡಲೇ ಅವ್ರ ಕೈಲಿ ಬರೆಯೋಕ್ಕಾಗುತ್ತೆ ಆಗೋಲ್ಲ ಮತ್ತೆ ಮನೆಯಲ್ಲಿ ಪುನಃ ಪುನಃ ಹೇಳಿದ ಪಾಠ ಏನು ಕೇಳಿದ್ರಲ್ಲ ಅದನ್ನು ಅರ್ಥ ಮಾಡ್ಕೊಂಡಿದ್ದನ್ನು ಮನಸ್ಸಿಗೆ ತಂದುಕೊಂಡು ದೃಢ ಮಾಡಿಕೊಳ್ಬೇಕಾಗತ್ತೆ ಸಂಸ್ಕಾರ ದೃಢವಾದ ನಂತರದಲ್ಲಿ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯವಾಗತ್ತೆ ಆದ್ದರಿಂದ ಕೇಳಿದ ಕೂಡಲೇ ಮುಗಿಯಲಿಲ್ಲ ಯಾಕೆ ಅಂದರೆ ಇಡೀ ಜೀವನದಲ್ಲಿ ನಾವು ಮಾಡ್ತಾ ಬಂದಿರೋದು ಇದನ್ನೇ ಸಕ್ಕಾದ ವಿಚಾರಗಳನ್ನು ಕೇಳ್ತೇವೆ ಯಾವುದಾದರೂ ನಮ್ಮ ಕೈಲಿ ಅನುಷ್ಠಾನಕ್ಕೆ ಬಂತ ಅನುಷ್ಠಾನಕ್ಕೆ ಬರಲಿಲ್ಲ ಅಂದಮೇಲೆ ಕೇಳಿದ ವಿಚಾರಗಳು ಅದು ಒಂದು ದೃಷ್ಟಿಯಲ್ಲಿ ವ್ಯರ್ಥವಾಗತ್ತೆ ಒಬ್ಬ ವ್ಯಕ್ತಿ ಯಾವ ವಿಚಾರವನ್ನು ಕೇಳೇ ಇಲ್ಲ ಆತ ಏನು ಮಾಡ್ದ ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡಿಕೊಂಡು ಹೊರಟ ಇನ್ನೊಬ್ಬ ವ್ಯಕ್ತಿ ಎಲ್ಲ ವಿಚಾರಗಳನ್ನು ಕೇಳಿದ್ದಾನೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಲ್ಲ ವಿಚಾರಗಳನ್ನು ಕೇಳಿದ್ದಾನೆ ಇನ್ನೊಬ್ರಿಗೆ ಹೇಳೂ ಇದ್ದಾನವನು ಆದರೆ ಇವನೇನು ಮಾಡ್ದ ಇವನು ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳನ್ನು ಮಾಡ್ತಾನೆ ಇದ್ದಾನೆ ಹಾಗಾದರೆ ಒಬ್ಬ ಕೇಳದೇ ಇದ್ದ ವ್ಯಕ್ತಿಗೂ ಕೇಳಿದ ವ್ಯಕ್ತಿಗೂ ಏನು ವ್ಯತ್ಯಾಸ ಹಾಗಾದರೆ ಈತ ಕೇಳಿದೆ ಎಲ್ಲ ಭಗವದ್ಗೀತೆಯ ಪ್ರವಚನವನ್ನು ಎಲ್ಲ ಕೇಳಿದ್ಯಾ ಅಂತ ಕೇಳಿದ್ರು ಅಯ್ಯಯ್ಯೋ ಒಂದು ಸರಿ ಏನು ಸ್ವಾಮಿ ಹತ್ತಾರು ಜನದ ಕೈಲಿ ನಾಲ್ಕಾರು ಸರಿ ಕೇಳಿದ್ದೀನಿಯಿಂದ ಅಲ್ಲಯ್ಯ ಅಷ್ಟೆಲ್ಲ ವಿಚಾರವನ್ನು ನೀನು ಕೇಳಿದ್ದೀನಿ ಅಂತ ಹೇಳ್ತೀಯ ನೋಡು ನಿಮ್ಮ ಪಕ್ಕದ ಮನೆ ಅವನು ಯಾವ ಭಗವದ್ಗೀತೆ ಯಾವ ವಿಚಾರಗಳನ್ನು ಕೇಳಲೇ ಇಲ್ಲ ನೀವಿಬ್ಬರೂ ಸೇರಿಕೊಂಡು ಒಂದೇ ತಪ್ಪು ಮಾಡ್ತಾ ಇದ್ದೀರ ಹಾಗಾದರೆ ಕೇಳದೇ ಇದ್ದ ವ್ಯಕ್ತಿಯು ತಪ್ಪು ಮಾಡ್ತಾಯಿದ್ದಾನೆ ಕೇಳಿದ ವ್ಯಕ್ತಿಯು ತಪ್ಪು ಇದ್ದಾನೆ ಹಾಗಾದರೆ ಈ ಕೇಳಿದ ವ್ಯಕ್ತಿಯ ಕೇಳುಮೆ ಇದೆಯಲ್ಲ ಈ ಕೇಳುವಿಕೆ ಇದೆಯಲ್ಲ ಇದರ ಸಾರ್ಥಕ್ಕೆ ಏನಾಗಾದರೆ ಏನು ಉಪಯೋಗ ಇಲ್ಲ ಅಷ್ಟು ಸಮಯ ವ್ಯರ್ಥವಾಯಿತು ಅನ್ನೋದು ಬಿಟ್ಟರೆ ಏನೂ ಲಾಭ ಬರಲಿಲ್ಲ ಆದ್ದರಿಂದ ಕೇಳೋದಿದೆಯಲ್ಲ ಆ ಕೇಳೋದರಿಂದ ನಮ್ಮಲ್ಲಿ ಅನುಷ್ಠಾನ ಬರೋದು ತುಂಬ ಕಡಿಮೆ ಅನುಷ್ಠಾನ ಬರಬೇಕು ಅಂತಿದ್ದರೆ ಕೇಳಿದ ವಿಚಾರಗಳನ್ನು ಮತ್ತೆ ಮತ್ತೆ ಹಾಕ್ತಾ ಅದಕ್ಕೆ ಸಂಬಂಧಪಟ್ಟ ಹಲವಾರು ಘಟನೆಗಳನ್ನು ಏನಾದರೂ ನೋಡಿದರೆ ಅದು ಇನ್ನಷ್ಟು ಗಾಢವಾಗಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಆಗ ನಾವು ನಮ್ಮ ಅನುಷ್ಠಾನದಲ್ಲಿ ಸ್ವಲ್ಪ ತಂದುಕೊಳ್ತೇವೆ ಯಾವಾಗಲೂ ಅನುಭವಕ್ಕೆ ಪ್ರಾಧಾನ್ಯ ಈ ಕೇಳುವಿಕೆ ಶ್ರವಣ ಅನ್ನೋದು ಒಂದು ಪ್ರತ್ಯಕ್ಷವೇ ಶ್ರಾವಣ ಪ್ರತ್ಯಕ್ಷ ಅಂತ ಕರಿತೀವಿ ಶಾಸ್ತ್ರೀಯವಾಗಿ ಅದೂ ಒಂದು ಅನುಭವವೇ ನಿಜ ಆದರೆ ದರ್ಶನ ರೂಪವಾದ ಅನುಭವ ಇದೆಯಲ್ಲ ಇದು ಹೆಚ್ಚು ಪ್ರಭಾವವನ್ನು ಬೀರೋವಂಥ ಅನುಭವ ಕಣ್ಣುಗಳಿಂದ ನೋಡೋವಂಥದ್ದು ನಾವು ಸ್ವತಃ ಅನುಭವಿಸುವಂಥದ್ದು ಇದೆಯಲ್ಲ ಇದು ನಮ್ಮ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಆಯಿತು ಹಾಗೆ ಹೀಗೆ ಅವರ ಮನೆಯಲ್ಲಿ ಅದೆಲ್ಲ ಸರಿಯೇ ಅದನ್ನು ಯಾವ್ಯಾವ ರೀತಿಯಲ್ಲಿ ಕಳ್ಳ ಬಂದ ಏನೇನು ಕದ್ಕೊಂಡ ಆ ವಸ್ತುಗಳನ್ನು ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ಅಂತ ಎಲ್ಲ ಹೇಳ್ದ ಕಳೆದು ಹೋಗಿದ್ದರಿಂದ ನಮಗೆಷ್ಟು ದುಃಖವಾಗಿದೆ ಎಲ್ಲವನ್ನ ಹೇಳ್ದ ಇವನೇನು ಮಾಡ್ದ ಎಲ್ಲವನ್ನ ಕೇಳಿಸ್ಕೊಂಡ ಕೇಳಿಸ್ಕೊಂಡ್ಮೇಲೆ ಇವನೇನಾದರೂ ಜಾಗೃತನಾದನೋ ಇಲ್ಲ ಒಂದು ದಿನ ಜಾಗೃತನಾದ ಎರಡು ದಿನ ಜಾಗೃತನಾದ ಮರ್ತ ಮತ್ತೆ ಯಾಕೆ ಅಂದರೆ ಇವನು ಮತ್ತೊಬ್ಬನಿಗೆ ಆದ ಘಟನೆಗಳನ್ನು ಏನು ಕೇಳಿಸ್ಕೊಂಡಲ್ಲ ಅದರ ತೀವ್ರತೆ ಇವನಿಗೆ ತಟ್ಟಲೇ ಇಲ್ಲ ಅದೇ ಒಂದೊಮ್ಮೆ ಇವನ ಮನೆಗೆ ಕಳ್ಳ ನುಗ್ಗಿ ಇವನೇ ಭಾರೀ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಸಾಲ ಸೋಲ ಮಾಡಿ ಸಂಪಾದನೆ ಮಾಡಿದ ವಸ್ತುಗಳಿದ್ದರೆ ಅವುಗಳನ್ನು ಆತ ಕದ್ಕೊಂಡು ಹೋಗಿದ್ದಾಗ ನೇರವಾಗಿ ಇವನಿಗೆ ಆ ಕಳ್ಳತನದ ಅನುಭವ ಇವನಿಗೆ ಆಯಿತು ಅಂತಂದರೆ ಇವನು ಅಷ್ಟು ಬೇಗ ಇನ್ನು ಮರೆಯೋಲ್ಲ ಗಾಢವಾಗಿ ಇವನ ಮನಸ್ಸಿನ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಎಷ್ಟು ಎಚ್ಚರಿಕೆಯನ್ನು ಮುಂದೆ ಜೀವನದಲ್ಲಿ ತಗೊಳ್ಬೇಕೋ ಆ ಘಟನೆ ಮರುಕಳಿಸದಿದ್ದಂತೆ ಅಷ್ಟು ಎಚ್ಚರಿಕೆಯನ್ನು ತಗೊಳ್ತಾನೆ ನಿರಂತರವಾಗಿ ಅನೇಕ ವರ್ಷಗಳವರೆಗೆ ಆ ರೀತಿಯಾಗಿ ನಡ್ಕೊಳ್ತಾನೆ ಕಾರಣ ಏನು ಅಂದರೆ ಈತ ಕೇಳಿದ್ದಲ್ಲ ಇವನು ಸ್ವತಃ ಆ ಘಟನೆಗಳನ್ನು ಅನುಭವಿಸಿದ್ದು ಅದಕ್ಕೋಸ್ಕರ ಆದ್ದರಿಂದ ಕೇಳಿದಂಥ ವಿಚಾರಗಳು ಸಾಕಟ್ಟಿರುತ್ತವೆ ಪ್ರತಿಯೊಬ್ಬರೂ ಕೇಳುತ್ತಾರೆ ಅನುಷ್ಠಾನಕ್ಕೆ ಯಾವುದನ್ನು ತರದೇ ಇರೋದಕ್ಕೆ ಇದೇ ಕಾರಣ ಆ ತೀವ್ರತೆ ಆ ಆಸಕ್ತಿ ಆ ತೀವ್ರತೆ ಇವನಿಗೆ ಬರೋದಿಲ್ಲ ಅದೇ ಒಂದೊಮ್ಮೆ ನೋಡಿದ್ರೆ ಅದರಲ್ಲಿ ಅನುಭವಿಸಿದ್ದರೆ ಅದರ ತೀವ್ರತೆ ಬೇರೇನೇ ಇರುತ್ತೆ ಅದನ್ನು ಅರ್ಜುನ ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ ಹಿ ಭೂತಾನಾಂ ಶ್ರುತೌ ವಿಸ್ತರ ಶೋಮಯ ವಿಸ್ತಾರವಾಗಿ ಕೃಷ್ಣ ನೀನು ಎಷ್ಟು ಚೆನ್ನಾಗಿ ಹೇಳಿದ್ದೀಯ ಅಲ್ಲ ಬಿಡಿಸಿ ಬಿಡಿಸಿ ಒನ್ನೊಂದನ್ನು ಹೇಳಿದ್ಯಾ ಆ ನಂತರದಲ್ಲಿ ಅಧ್ಯಾತ್ಮ ಸಂಮಿತವಾಗಿರತಕ್ಕಂಥ ಪರಮ ಗುಹ್ಯವಾದ ನಿನ್ನ ಬಗ್ಗೆನೇ ತಿಳ್ಕೊಳ್ಬೇಕಾದ ವಿಚಾರಗಳನ್ನು ನೀನು ಹೇಳಿದ್ಯಾ ನಾನದನ್ನು ಕೂಡ ಕೇಳಿದ್ದೇನೆ ಮಾಹಾತ್ಮ್ಯಮಿಚಾವ್ಯಯಂ ನಿನ್ನ ಅವ್ಯಯವಾದ ಮಹಾತ್ಮ್ಯವನ್ನು ನಾನು ಕೇಳಿದ್ದೇನೆ ಕೇಳಿಲ್ಲ ಅಂತಲ್ಲ ಅವರಿವರ ಮಹತ್ವದಂತೆ ಮಹತ್ವ ನಿಂದಲ್ಲ ನನಗದು ಅರ್ಥವಾಯಿತು ಯಾಕೆಂದರೆ ಇವತ್ತು ನನ್ನಿಂದ ಒಂದು ಅತ್ಯದ್ಭುತವಾದ ಕೆಲಸ ಆಗ್ಬೋದು ನಮ್ಮಿಂದ ಆಗ್ಬೋದು ಯಾಕೆಂದರೆ ಯೌವ್ವನ ಇತ್ತು ಶಕ್ತಿ ಸಾಮರ್ಥ್ಯಗಳಿತ್ತು ದುಡ್ಡು ಕಾಸುಗಳಿತ್ತು ಬೇಕಾದಷ್ಟು ಜನಗಳ ಬೆಂಬಲ ಇತ್ತು ಆಯಿತು ಆ ಕೆಲಸ ಆನಂತರ ಮತ್ತೆ ಕಾಲಾಂತರದಲ್ಲಿ ಅದೇ ಕೆಲಸ ಆಗಬೇಕು ಅಂತ ಇಲ್ಲ ಯಾಕೆ ಅಂದರೆ ಯಾವ ಸವಲತ್ತುಗಳಿಂದಲೂ ಕೂಡ ನಾವು ಇಲ್ಲದೇ ಹೋಗ್ಬೋದು ಆ ಸವಲತ್ತುಗಳಿಂದ ವಂಚಿತರಾಗ್ಬೋದು ನಂತರದ ಕಾಲದಲ್ಲಿ ಆದ್ದರಿಂದ ಹಿಂದೆ ತೋರಿದ ಮಹತ್ವ ಇದೆಯಲ್ಲ ನಮ್ಮ ಮಾಹಾತ್ಮ್ಯ ಇದೆಯಲ್ಲ ಅದನ್ನು ಇಡೀ ಜೀವನದ ಉದ್ದಕ್ಕೆ ನಾವು ತೋರಿಸ್ತೀವಿ ಅಂತ ಹೇಳಲಿಕ್ಕೆ ಆಗೋಲ್ಲ ಅದಕ್ಕೆ ಅರ್ಜುನ ಹೇಳ್ತಾನೆ ಮಹಾತ್ಮ್ಯಮ ಅಭಿಚಾವ್ಯಯಂ ಕೃಷ್ಣ ನಿನ್ನದು ಮಾತ್ರ ಈ ರೀತಿ ಅಲ್ಲ ನಿನ್ನ ಮಹತ್ವ ಇದೆಯಲ್ಲ ಅದು ಯಾವ ಕಾಲದಿಂದ ಎಷ್ಟು ಜನ ಋಷಿಗಳು ಕೇಳಿದ್ದಾರೆ ಅನುಭವಿಸಿದ್ದಾರಲ್ಲ ಅದೇ ಅದು ಅವ್ಯಯವಾದ ನಿನ್ನ ಮಹತ್ವ ಅದು ಅದು ಸಾಧಾರಣ ವ್ಯಕ್ತಿಗಳಂತೆ ಅಲ್ಲ ಜಾಂಬು ಅಂತ ರಾಮಾಯಣದಲ್ಲಿ ಮಾತನ್ನು ಹೇಳ್ತಾನೆ ನೋಡಿ ಹಿಂದಿನಂಗಾಗಿದ್ದರೆ ನಾನು ನೂರು ಯೋಜನದ ಸಮುದ್ರವನ್ನು ಹಾರಿಕೊಂಡು ಹೋಗಿ ಬಂದ್ಬಿಡ್ತಿದ್ದೆ ಬೇಕಾದರೆ ಆದರೆ ನನ್ನ ಕಾಲುಗಳಿಗೆ ಪೆಟ್ಟು ಬಿದ್ದುಬಿಟ್ಟಿದೆ ಆದ್ದರಿಂದ ಹಿಂದೆ ಎಷ್ಟು ಹಾರುತ್ತಾ ಇದ್ದೆ ಈಗ ಆ ಸಾಮರ್ಥ್ಯ ಇಲ್ಲ ಅಂದ ಹಾಗಾದರೆ ಅವನ ಹಾರುವ ಸಾಮರ್ಥ್ಯ ಆ ಮಹತ್ವ ಏನಿತ್ತಲ್ಲ ಅದು ಹೋಯಿತು ಅಂತರ್ಥ ಹಾಗೇ ಭಗವಂತ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡಿದವನು ನಾನೇನೇ ಅಂತ ಅವನ ಬಗ್ಗೆ ಎಲ್ಲ ವಿಚಾರಧಾರೆಯನ್ನು ಹೇಳಿದ್ನಲ್ಲ ಅದು ಯಾವುದೋ ಒಂದು ಕಾಲಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅನಂತರ ಭಗವಂತನ ಕೈಲೇ ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ ವಯಸ್ಸಾಗೋಯ್ತು ಬುದ್ಧಿ ಮಾಂದ್ಯ ಬಂದ್ಬಿಡ್ತು ಆದ್ದರಿಂದ ಭಗವಂತನ ಕೈಲೂ ಇನ್ನು ಮುಂದೆ ಅದು ಆಗಬೇಕು ಅಂತ ಇಲ್ಲ ಅಂತ ಭಾವನೆಯನ್ನು ನಾವು ಮಾಡಿಕೊಳ್ಳಬಾರದು ಅದಕ್ಕೆ ಅರ್ಜುನ ಹೇಳಿದ್ದು ಮಾಹಾತ್ಮಿಚಾವ್ಯಯಂ ನಿನ್ನ ಮಹತ್ವ ಇದೆಯಲ್ಲ ಇದು ಬೇರೆ ವ್ಯಕ್ತಿಗಳು ರಾಜರುಗಳು ದೇವತೆಗಳು ಅವರ ಮಹತ್ವ ಕಡಿಮೆ ಆಗುವಂತೆ ಜಾಸ್ತಿ ಆಗುವಂತೆ ನಿನ್ನ ಮಹತ್ವ ಅಲ್ಲ ಅದು ಅವ್ಯಯವಾದ ಮಹತ್ವ ನಿನ್ನ ಮಹತ್ವ ನಿನ್ನ ಮಹಾತ್ಮ್ಯ ಅನ್ನೋದು ಎಂದೆಂದು ಕಳೆದು ಹೋಗೋದಲ್ಲ ಕಡಿಮೆ ಆಗಿದ್ದು ಅಲ್ಲ ಜಾಸ್ತಿ ಆಗೋದು ಅಂತಲೂ ಅಲ್ಲ ನಿರಂತರವಾಗಿ ಶಶ್ವದೇಹ ಪ್ರಕಾರವಾಗಿ ಇರುವಂಥದ್ದು ನಿನ್ನ ಮಹತ್ವ ಇದು ಸಾಧಾರಣವಾದದ್ದಲ್ಲ ಜಗತ್ತಿನಲ್ಲಿ ಎಲ್ಲೂ ಕಂಡು ಕೇಳರಿಯದಂಥ ಮಹತ್ವ ನಿಂದು ಆದ್ದರಿಂದ ನೀನು ಅತೀ ಮಹತ್ವಗಿಂತಲೂ ಮಹತ್ವ ಅದೆಂದೂ ಕಡಿಮೆ ಆಗಲ್ಲ ಅಣುವಿಗಿಂತ ಅಣು ಇಲ್ಲ ಕಡಿಮೆ ಆಗೋಲ್ಲ ನಿನ್ನ ಔದಾರ್ಯ ಶೌರ್ಯ ಪರಾಕ್ರಮಗಳು ಏನೇನು ನಿನ್ನ ಗುಣಗಳಿದೆ ನಿನ್ನ ಸ್ವರೂಪ ಇದೆ ಇದು ಎಂದೂ ಈ ನಿನ್ನ ದೈಹಿಕವಾಗಿಯೂ ನಿನಗೆ ನಾಶವಿಲ್ಲ ಗುಣಗಳಿಂದಲೂ ನಿನಗೆ ನಾಶವಿಲ್ಲ ಅದಕ್ಕೋಸ್ಕರ ಹೇಳಿದ್ದು ಚದುರ್ವಿಧವಾದ ನಾಶರಹಿತನಾದಂಥವನು ಭಗವಂತ ಅಂತ ಹೇಳಿದ್ದು ಅನಿತ್ಯತ್ವ ದೇಹಹಾನಿಹಿ ದುಃಖಪ್ರಾಪ್ತಿರಪೂರ್ಣತ ನಾಶಶ್ಚದುವಿಧ ಪ್ರೋಕ್ತಃ ತದಭಾವೋ ಹರೇಸದ ನಾಲ್ಕು ವಿಧವಾದ ನಾಶವೂ ಇಲ್ಲದಿದ್ದಂಥವನು ಭಗವಂತ ಆದ್ದರಿಂದ ಅವನ ಮಹತ್ವ ಇದೆಯಲ್ಲ ಅದು ಅವ್ಯಯವಾದ ಮಹತ್ವ ನಮ್ಮ ಮಹತ್ವ ಏನು ಅಂತಂದರೆ ಏನು ಜೀವನಿತ್ಯ ಅಷ್ಟೇ ಹೊರತೋ ಪ್ರಾಪ್ತಿ ಇದೆ ಅಪೂರ್ಣತ್ವ ಇದೆ ಎಲ್ಲ ವಿಧವಾದದ್ದು ನಾಶಗಳು ನಮಗೆ ಇದೆ ದೇಹ ಹಾನಿಯೂ ಇದೆ ಆದ್ದರಿಂದ ಅರ್ಜುನ ಹೇಳಬೇಕಾದ್ರೆ ಹೇಳ್ತಾ ಇದ್ದಾನೆ ನಿನ್ನ ಅವ್ಯಯವಾದ ಮಹತ್ವವನ್ನು ನಾನು ಕೇಳಿದ್ದೇನೆ ಇಲ್ಲಿ ತನಕ ಆದ್ದರಿಂದ ಬೇರೆಯವರ ಮಹತ್ವದಂತೆ ನಿನ್ನ ಮಹತ್ವ ಅಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು ಅದನ್ನು ಹೇಳ್ದ ಆದರೆ ನಾನು ಇದನ್ನೆಲ್ಲ ಹೇಳಿದ ಮೇಲೆ ಅರ್ಜುನ ಹೇಳಿದ್ದು ಏವಮೇತ ಯಥಾ ತತ್ವ ಪರಮೇಶ್ವರ ದ್ರಷ್ಟುಮಿಚ್ಛಾ ಮೇ ರೂಪಂ ಇಷ್ಟೆಲ್ಲ ಹೇಳಿದ ಮೇಲೆ ಅರ್ಜುನ ನಿನ್ನ ಅದ್ಭುತವಾದ ವಿಶ್ವರೂಪವನ್ನು ನಾನು ನೋಡ್ಲಿಕ್ಕೆ ಇಚ್ಛೆ ಇಂದ ಏನೇನು ವಿಚಾರವನ್ನು ನಿನ್ನ ಬಗ್ಗೆ ಹೇಳಿಕೊಂಡ್ಯಾ ನಿನ್ನ ಸ್ವರೂಪದ ಬಗ್ಗೆ ಹೇಳ್ಕೊಂಡ್ಯಾ ಅದೆಲ್ಲ ಇರೋ ಆ ನಿನ್ನ ಸ್ವರೂಪವನ್ನು ನಾನು ಕಣ್ತುಂಬ ಕಾಣಬೇಕು ಅಂತ ಅರ್ಜುನ ಅಂದ ಅರ್ಜುನ ಅಂದಿದ್ದು ಯಾಕೆ ಅಂದರೆ ಕೇಳಿದ್ದನ್ನು ಇಟ್ಟುಕೊಂಡು ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ನಿನ್ನ ರೂಪವನ್ನು ಕಲ್ಪನೆ ಮಾಡಿಕೊಂಡು ನಿನ್ನ ಕೇಳಿದ ವಿಚಾರಗಳನ್ನೆಲ್ಲ ಅದರಲ್ಲಿ ಸಮನ್ವಯ ಮಾಡಿಕೊಂಡು ಆನಂದವನ್ನು ಅನುಭವಿಸೋದಿದೆಯಲ್ಲ ಅದು ಒಂದು ದೃಷ್ಟಿಯ ಆನಂದ ಅದು ಅದೇ ಒಂದೊಮ್ಮೆ ನಿನ್ನ ಅತ್ಯದ್ಭುತವಾದ ರೂಪವನ್ನು ನಾನೇನಾದರೂ ಕಂಡಿದ್ದರೆ ಕಂಡ ನಂತರದಲ್ಲಿ ನನ್ನ ಕಣ್ಣು ಕಟ್ಟದಂಗಿರುತ್ತೆ ನಾನೇನಾದರೂ ಧ್ಯಾನಕ್ಕೆ ಅಂತ ಕೂತ್ಕೊಂಡ್ರೆ ನಾನೆಲ್ಲವನ್ನು ನೋಡಿರ್ತೀನಲ್ಲ ಆ ನೋಡಿದ್ದನ್ನೆಲ್ಲ ಮನಸ್ಸಿಗೆ ತಂದ್ಕೊಳ್ತೀನಿ ಮತ್ತೊಮ್ಮೆ ಕಣ್ಣು ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡಾಗ ಬಾಹ್ಯವಾದ ವಸ್ತುಗಳು ಕಾಣದೇ ಇರ್ಬೋದು ನಿಜ ಆದರೆ ನನ್ನ ಅನುಭವ ರೂಪದಿಂದ ಯಾವ ವಸ್ತುಗಳನ್ನು ನಾನು ಕಂಡಿರ್ತೇನಲ್ಲ ಅದನ್ನು ಅದೇ ರೀತಿಯಾಗಿ ನೋಡೋದಕ್ಕೆ ಸಾಧ್ಯ ನನ್ನ ಧ್ಯಾನದಲ್ಲಿ ಆವಾಗ ಒಂದು ಮಹತ್ವ ಬರುತ್ತೆ ಒಂದು ದೃಢತೆ ಬರುತ್ತೆ ಕೇಳಿದ ವಿಚಾರಗಳನ್ನು ಧ್ಯಾನಕ್ಕೆ ಕುಳಿತಂಥ ವ್ಯಕ್ತಿ ಆತ ಅವುಗಳನ್ನು ಅಳವಡಿಸಿಕೊಂಡು ಭಗವಂತನಲ್ಲಿ ಸಮನ್ವಯ ಮಾಡುವುದಕ್ಕಿಂತಲೂ ಕೂಡ ಅನುಭವಾರೂಢವಾಗಿರತಕ್ಕಂಥ ವಿಚಾರಗಳೇನಿದೆ ಸ್ವತಃ ತಾನು ಕಂಡ ವಿಚಾರಗಳೇನಿದೆ ಭಗವಂತನನ್ನು ಕಂಡ ವಿಚಾರ ಏನಿದೆ ಆ ರೀತಿಯಾಗಿ ಭಗವಂತನ ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಆಗ ಭಗವಂತನನ್ನು ನಿಜವಾಗಲೂ ಕಂಡಿದ್ದೇ ಆಗಿದ್ದರೆ ತುಂಬ ಆನಂದವನ್ನೂ ಅನುಭವಿಸ್ತಾ ಯಾವುದೇ ರೂಪವಾದಂಥ ಧ್ಯಾನದಲ್ಲಿ ವಿಚ್ಛಿತ್ತಿಯನ್ನು ಹೊಂದದೆ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕಾಗತ್ತೆ ಹಾಗೆ ಮಾಡ್ತಾ 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 ಸಮಾಧಿಯ ಅವಸ್ಥೆಯನ್ನು ತಲುಪಲಿಕ್ಕಾಗತ್ತೆ ಆದ್ದರಿಂದ ಅರ್ಜುನ ಹೇಳ್ತಾ ಇದ್ದಾನೆ ನಾನೆಲ್ಲವನ್ನು ಕೇಳಿದ್ದು ನಿಜ ಕೇಳಿದ್ದಕ್ಕಿಂತ ನೋಡೋದು ಹೆಚ್ಚು ಪ್ರಭಾವಕಾಲಿಯಾದ್ದರಿಂದ ಅದು ಹೆಚ್ಚು ಪ್ರಭಾವಶಾಲಿಯಾದ್ದರಿಂದ ಪ್ರಭಾವಕಾರಿಯಾಗಿದ್ದರಿಂದ ನಾನು ದ್ರಷ್ಟು ಮಿಚ್ಚಾಮಿತೇ ರೂಪಂ ಇಲ್ಲಿ ತನಕ ಏನೇನು ಹೇಳಿದೆಯಲ್ಲ ಅದೆಲ್ಲ ಸರಿಯೇ ಅಂಥ ಒಂದು ರೂಪವನ್ನು ಕೃಷ್ಣ ನಾನು ನಿನ್ನ ಶಿಷ್ಯ ನಿನ್ನ ಅನುಗ್ರಹವನ್ನು ಬಯಸೋ ಅಂಥವನ್ನು ಆದ್ದರಿಂದ ನನಗೆ ಆ ರೂಪವನ್ನು ತೋರಿಸು ಅಂತ ತಿಳಿಸ್ತಾರೆ ಅದಕ್ಕೋಸ್ಕರ ನಮ್ಮ ಶಾಸ್ತ್ರಗಳಲ್ಲಿ ಅರ್ಜುನ ಕೃಷ್ಣನನ್ನು ಕೇಳಿದ ಸರಿ ನಾವೇನು ಕೇಳೋದು ಈ ಸಂದರ್ಭದಲ್ಲಿ ಈಗ ಅದಕ್ಕೆ ನಮ್ಮ ಬಿಂಬಾಪರೋಕ್ಷ ಅಂತ ನಾವು ಕರೆಯೋದು ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಒಬ್ಬೊಬ್ಬ ಬಿಂಬರೂಪಿಯಾದ ಭಗವಂತ ಅಂತ ಇರ್ತಾನೆ ನಾವು ಆ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಹೇಳೋದು ಹಾಗೆ ಬಿಂಬರೂಪಿಯ ಭಗವಂತನ ಸಾಕ್ಷಾತ್ಕಾರ ನಮಗಾಯಿತು ಅಂತಂದರೆ ನಿರಂತರವಾಗಿ ಧ್ಯಾನವನ್ನು ಮುಂದುವರಿಸ್ತಾನೆ ಇರ್ಬೋದು ಧ್ಯಾನದ ಫಲವಾಗೇ ಆ ಬಿಂಬರೂಪಿಯ ಪ್ರತ್ಯಕ್ಷ ಆಗಿರುತ್ತೆ ನಿಜ ಮತ್ತೆ ಅಪರೋಕ್ಷ ಜ್ಞಾನವಾದ ನಂತರದಲ್ಲೂ ಕೂಡ ನಿರಂತರವಾಗಿ ಧ್ಯಾನ ಮಾಡಬಾರದು ಅಂತಿಲ್ಲ ನಾವು ಸಮಾಧಿ ಅವಸ್ಥೆಯನ್ನು ತಲುಪಬಾರದು ಅಂತಿಲ್ಲ ಆಗ ಆ ಬಿಂಬರೂಪಿಯನ್ನು ಕಂಡಿದ್ದೇ ನಾವು ಆದರೆ ಸೂಕ್ಷ್ಮವಾಗಿ ನಮ್ಮ ನಮ್ಮ ಯೋಗ್ಯತೆ ಕ ತಕ್ಕಂತೆ ಸ್ವಲ್ಪ ಕಂಡಿದ್ದರೂ ಸಾಕು ಆವಾಗ ನಮ್ಮ ಧ್ಯಾನದ ವೈಶಿಷ್ಟ್ಯವೇ ಬೇರೆ ಆದ್ದರಿಂದ ಅರ್ಜುನ ಹೇಳ್ತಾ ಇರೋದು ವಿಸ್ತರಶಃ ಭವಾಪ್ಯಯೂ ಹಿ ಭೂತಾನಂ ಶ್ರುತೌ ವಿಸ್ತರ ಶೋಮಯ ಕೇಳದೆ ಇಲ್ಲ ಇಲ್ಲಿ ತನಕ ಆದರೆ ಏವಮೇ ತದ್ಯಥಾ ಆತ್ಮಾನಂ ಪರಮೇಶ್ವರ ಇಲ್ಲಿ ತನಕ ಹೇ ಪರಮೇಶ್ವರ ನೀನು ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ದೊಡ್ಡನಾದಂಥವನು ಯಾರ್ಯಾರು ಈಶನ ಶಕ್ತಿಯನ್ನು ಪಡೆದುಕೊಂಡಿದ್ದಾರೋ ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವ ವ್ಯಾಪಾರವನ್ನು ಪಡೆದುಕೊಂಡ ವ್ಯಕ್ತಿಗಳು ಯಾರಿದ್ದಾರೋ ಅಂಥವರಲ್ಲಿ ಶ್ರೇಷ್ಠನಾದವನ್ ನೀನು ಈಶೇಶುವರಹ ಈಶ್ವರ ಯಾರು ಈಶರಿದ್ದಾರೆ ಜಗತ್ತಿನಲ್ಲಿ ದೇವತೆಗಳು ಅವರಲ್ಲಿ ಶ್ರೇಷ್ಠನಾದವನು ಸಾಮಾನ್ಯ ಶ್ರೇಷ್ಠನಾದವನಲ್ಲ ಪರಮಶ್ಚಾಸೋ ಈಶ್ವರಶ್ಚ ಪರಮೇಶ್ವರ ಅತ್ಯಂತ ಶ್ರೇಷ್ಠನಾದವನು ನಿನಗಿಂತ ಇನ್ನೊಬ್ಬರು ಶ್ರೇಷ್ಠರಾದವರು ಇಲ್ಲ ಆದ್ದರಿಂದ ಹೇ ಪರಮೇಶ್ವರ ಆದ್ದರಿಂದ ನೀನು ಮನಸ್ಸು ಮಾಡಿದ್ರೆ ಆಯಿತು ನಿನ್ನ ಅನುಗ್ರಹವಾದರೆ ಆಯಿತು ನಿನ್ನ ಇಚ್ಛೆಗೆ ಬಂದರೆ ಆಯಿತು ಆದ್ದರಿಂದ ನೀನೀಗ ಏಮೇತಾತ್ವತ್ವ ಆತ್ಮ ಆತ್ಮಾನಂ ಪರಮೇಶ್ವರ ನಿನ್ನ ಸ್ವರೂಪದ ಬಗ್ಗೆ ಏನೇನು ವಿಚಾರಗಳನ್ನು ಎಲ್ಲ ಹೇಳಿದೆಯಲ್ಲ ದೃಷ್ಟು ಇಚ್ಛಾ ರೂಪಂ ಐಶ್ವರಂ ಪುರುಷೋತ್ತಮ ನೀನೇ ಎಲ್ಲ ಪುರುಷರಲ್ಲಿ ಉತ್ತಮನಾದವು ನನಗೆ ಖಂಡಿತವಾಗಲೂ ಈ ಬಗ್ಗೆ ದೃಢವಾದ ಜ್ಞಾನವಿದೆ ಅಂತ ಅರ್ಜುನ ಹೇಳ್ತಿದ್ದಾನೆ ಅರ್ಜುನ ಅಪರೋಕ್ಷ ಜ್ಞಾನವನ್ನು ಪಡ್ಕೊಳ್ತಾ ಇದ್ದಾನೀಗ ಮತ್ತೆ ನಿಜವಾಗಲೂ ಅರ್ಜುನ ಪರೋಕ್ಷ ಜ್ಞಾನಿಯೇ ವಿಶೇಷವಾಗಿ ಈಗ ಮತ್ತೆ ಭಗವಂತನ ರೂಪವನ್ನು ಕಾಣೋದಕ್ಕೆ ಹೊರಟಿದ್ದಾನೆ ಆದ್ದರಿಂದ ಹೇ ಪುರುಷೋತ್ತಮ ಅಂತ ಕರೆದ ಮುಂದೆಯೂ ಹದಿನೈದನೇ ಅಧ್ಯಾಯದಲ್ಲಿ ಮಾತು ಬರುತ್ತೆ ದ್ವಾಯುಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಎರಸ್ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯ್ಯ ಭಿವರ್ತಿಯ ಅವ್ಯಯೀಶ್ವರ ಅಕ್ಷರಾದಪಿ ಅಕ್ಷರಾಪಿ ಚೋತ್ತಿ ಲೋಕೆ ವೇದೆ ಚ ಚತೀತಃ ಆದ್ದರಿಂದ ಇಡೀ ಜಗತ್ತಿನಲ್ಲಿ ಎಲ್ಲ ವ್ಯಕ್ತಿಗಳ ಮಧ್ಯದಲ್ಲಿರ್ಬೋದು ಎಲ್ಲ ಶಾಸ್ತ್ರಗಳ ಮಧ್ಯದಲ್ಲಿರ್ಬೋದು ನಾನೇ ಪುರುಷೋತ್ತಮ ಅಂತ ಭಗವಂತ ಹೇಳ್ದ ಆದ್ದರಿಂದ ಕ್ಷರವಾಗಿರತಕ್ಕಂಥ ದೇಹವನ್ನು ಹೊತ್ತಂಥ ನಾವಿರ್ಬೋದು ಕ್ಷರವಲ್ಲದೇ ಇದ್ದಂಥ ಅಕ್ಷರನಾಮಕಲಾದಂಥವಳು ಅಕ್ಷರ ದೇಹವನ್ನು ಹೊತ್ತಿರತಕ್ಕಂಥ ರಮಾದೇವಿ ಇರ್ಬೋದು ಇವರೆಲ್ಲರಿಗಿಂತಲೂ ಕೂಡ ಉತ್ತಮನಾಗಿರತಕ್ಕಂಥವನು ಸಕಲ ವೇದಗಳಿಂದಲೂ ಪ್ರತಿಪಾದಿತನಾದಂಥವನು ಯಾರು ಭಗವಂತ ಇದ್ದಾನೆ ಅವನೇ ಪುರುಷೋತ್ತಮ ಆದ್ದರಿಂದ ಅರ್ಜುನ ಹೇಳ್ತಾ ಇದ್ದಾನೆ ಹೇ ಪುರುಷೋತ್ತಮ ನೀನು ಮನಸ್ಸು ಮಾಡಿದರೆ ಆಯಿತು ನೀನು ಮನಸ್ಸು ಮಾಡಿ ಈಗ ಈ ಅದ್ಭುತವಾಗಿರತಕ್ಕಂಥ ರೂಪ ಏನಿದೆಯಲ್ಲ ಆ ರೂಪವನ್ನು ನನಗೆ ತೋರಿಸು ತೋರಿಸೋಕ್ಕೆ ನಿನ್ನ ಕೈಲಿ ಆಗತ್ತೆ ಅಂದರೆ ಅವ್ಯಯವಾಗಿರತಕ್ಕಂಥ ನಿನ್ನ ಮಹತ್ವ ಏನು ಅದನ್ನು ನಾನು ಈಗ ಕೇಳಿರೋದ್ರಿಂದ ಏನು ಬೇಕಾದರೂ ನಿನ್ನ ಕೈಲಿ ತೋರಿಸ್ಲಿಕ್ಕಾಗತ್ತೆ ದೂರದಲ್ಲಿ ಸಂಜಯನನ್ನು ಕೂಡಿಸಿ ನೀನು ಧೃತರಾಷ್ಟ್ರನಿಗೆ ಅರಮನೆ ಒಳಗಡೆ ಕೂತ್ಕೊಂಡಿರತಕ್ಕಂಥದ್ದು ರಾಷ್ಟ್ರನಿಗೆ ಅದೇ ಕೋಣೆಯಲ್ಲಿ ಅವನು ಪಕ್ಕದಲ್ಲಿ ಕುಳಿದಿರತಕ್ಕಂಥ ಸಂಜಯ ಇಡೀ ಯುದ್ಧದ ಅನುಕ್ಷಣದ ಘಟನೆಗಳನ್ನು ನೋಡೋದು ಮಾತ್ರ ಅಲ್ಲ ಒಬ್ಬ ಸೈನಿಕ ಮತ್ತೊಬ್ಬ ಸೈನಿಕನ ಕಿವಿಯಲ್ಲಿ ಏನಾದರೂ ಅತೀ ಗುಟ್ಟಾದ್ದು ಪಕ್ಕದವ್ರು ಕೇಳಬಾರ್ದು ಅಂತ ಸೂಕ್ಷ್ಮವಾಗಿ ಹೇಳಿದ್ರೆ ಅದು ಇಲ್ಲಿ ಸಂಜಯನಿಗೆ ಕೇಳಿಸ್ತಿತ್ತು ಅಷ್ಟು ಅಷ್ಟು ಶಕ್ತಿಯನ್ನು ದೇವರ ರೂಪದಿಂದ ಕೃಷ್ಣ ನೀನು ಸಂಜೆಯನ್ನು ಕೊಟ್ಟಿದ್ದೀಯ ನೀನು ಇಲ್ಲಿರೋದ್ನೆಲ್ಲವನ್ನು ನೋಡ್ತಾ ಇದ್ದಾನೆ ಇಷ್ಟೆಲ್ಲ ಸಾಮರ್ಥ್ಯವನ್ನು ಪಡೆದಂಥವನು ನೀನು ಅಂತ ನನಗೆ ಗೊತ್ತು ಆದ್ದರಿಂದ ಅವ್ಯಯವಾದ ನಿನ್ನ ಮಹತ್ವ ಏನೋ ಅದನ್ನು ನಾನು ತಿಳಿದಿದ್ದೇನೆ ಆದ್ದರಿಂದ ನಾನು ಪುರುಷೋತ್ತಮನಾಗಿರತಕ್ಕಂಥ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇನೆ ನಿನ್ನ ಯಥಾತತ್ವಂ ನಿನ್ನ ಬಗ್ಗೆ ನೀನೇನೇನು ಹೇಳಿದ್ದಲ್ಲ ಅಂಥ ಎಲ್ಲ ಗುಣಗಳಿಂದ ಕೂಡಿದ ನಿನ್ನ ಅತ್ಯದ್ಭುತವಾದ ಅಪ್ರಾಕೃತವಾಗಿರತಕ್ಕಂಥ ಮಂಗಳಕರವಾಗಿರತಕ್ಕಂಥ ರೂಪವನ್ನು ನಾನು ನೋಡೋದಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ದ್ರಷ್ಟುಮಿಚ್ಛಾಮಿತೇ ರೂಪಂ ಐಶ್ವರಂ ಪುರುಷೋತ್ತಮ ಅಂತ ಅಂದ ಆದ್ದರಿಂದ ಅತ್ಯಂತ ಸಂಪದ್ಭರಿತವಾದದ್ದು ನಿನ್ನ ರೂಪ ಅಂಥ ರೂಪವನ್ನು ನಾನು ನೋಡೋದಕ್ಕೆ ಇಚ್ಛೆಪಟ್ಟಿದ್ದೇನೆ ಅದನ್ನು ನೀ ನನಗೆ ತೋರಿಸ್ಬೇಕು ಯಾಕೆ ತೋರಿಸ್ಬೇಕು ಅಂತ ಕೇಳ್ತಾ ಇದ್ದೇನೆ ಅಂದರೆ ಒಂದೊಮ್ಮೆ ನಾನು ನಿನ್ನ ರೂಪವನ್ನೇನಾದರೂ ನೋಡಿದ್ರೆ ಉತ್ತಮವಾಗಿರತಕ್ಕಂಥ ಧ್ಯಾನವನ್ನು ಮಾಡೋದಕ್ಕೆ ನನ್ನ ಕೈಲಾಗತ್ತೆ ಕಾರಣ ಏನು ಅಂತಂದರೆ ಕೇಳಿದ್ದೇನೆ ನಿಜ ಅದನ್ನೇ ಒಂದೊಮ್ಮೆ ಏನಾದರೂ ನಾನು ನೋಡಿದರೆ ಯಾವ ಕ್ಷಣದಲ್ಲಿ ನನಗೆ ಮನಸ್ಸು ಬರುತ್ತೋ ಆ ಕ್ಷಣದಲ್ಲಿ ಧ್ಯಾನಕ್ಕೆ ನಾನು ಒಳಪಡಬಹುದು ಧ್ಯಾನ ಏನು ಅದೇ ಉಪಾಸನೆ ಅದೇ ನಿಧಿಧ್ಯ ಆ ನಿಧಿಧ್ಯಸನವೇ ಎರಡು ವಿಧ ಅದು ಶಾಸ್ತ್ರಾಭ್ಯಾಸ ಆದದ್ದು ಒಂದು ಮತ್ತೊಂದು ಧ್ಯಾನರೂಪವಾದದ್ದು ಧ್ಯಾನರೂಪ ಏನು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡೋದು ಖಂಡಸ್ಮೃತಿ ಧಾರಣಾ ಅಖಂಡಾಧ್ಯಾನ ಮುಚ್ಚತೆ ಅಂದರು ಖಂಡ ಸ್ಮರಣೆ ಭಗವಂತನ ಏನು ಅದ್ಭುತವಾಗಿರತಕ್ಕಂಥ ರೂಪ ಇದೆ ಬ್ರಹ್ಮಾಂಡವನ್ನು ವ್ಯಾಪಿಸಿದ ರೂಪ ಇದೆ ಆ ರೂಪವನ್ನು ಸ್ವಲ್ಪ ಸ್ವಲ್ಪ ಭಾಗವನ್ನು ಅವನ ಒಂದೊಂದು ಅವಯವಗಳನ್ನು ಚಿಂತನೆ ಮಾಡೋದಿರ್ಬೋದು ಅಥವಾ ಮಧ್ಯ ಮಧ್ಯದಲ್ಲಿ ವಿಚ್ಛಿತ್ತಿಯನ್ನು ಹೊಂದಿದಂತೆ ಭಗವಂತನ ಸ್ಮರಣೆ ಮಾಡೋದು ಧಾರಣ ಆದರೆ ನಿರಂತರವಾಗಿ ಜಗದ್ವ್ಯಾಪ್ತವಾಗಿರತಕ್ಕಂಥ ಭಗವಂತನ ರೂಪ ಏನಿದೆ ಆ ಸಮಗ್ರವಾದ ರೂಪವನ್ನು ಸ್ಮರಣೆ ಮಾಡೋದು ಅದೇ ಧ್ಯಾನ ಮಧ್ಯದಲ್ಲಿ ವಿಚ್ಛಿತ್ತಿಯನ್ನು ಹೊಂದದೆ ಅರ್ಥಾತ್ ಮಧ್ಯದಲ್ಲಿ ಭಗವಂತನ ಸ್ಮರಣೆ ಮಾಡ್ತೀರಿ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಮಧ್ಯದಲ್ಲಿ ತುಂಡಾಗಬಾರದು ಏನೇ ಆದರೂ ತುಂಡಾಗದೇ ಇರುವಂತೆ ನಿರಂತರವಾಗಿ ಗಂಟೆಗಟ್ಟಲೆ ದಿನಗಟ್ಟಲೆ ನಿನ್ನ ಸ್ಮರಣೆಯನ್ನು ಮಾಡೋದಿದೆಯಲ್ಲ ಅದೇ ಧ್ಯಾನ ಆ ಧ್ಯಾನವನ್ನು ಮಾಡೋದಕ್ಕೆ ಅನುಕೂಲಕರವಾದದ್ದು ಯಾವುದು ಅಂದರೆ ಕೇಳ್ಮೆ ಆಗಿಲ್ಲ ಕೇಳ್ಮೆಗಿಂತ ಹೆಚ್ಚಾದದ್ದು ಅನುಭವಕ್ಕೆ ಅನುಭವ ಅರ್ಥಾತ್ ನಿನ್ನ ಸಾಕ್ಷಾತ್ಕಾರ ಆದ್ದರಿಂದ ಇಡೀ ಜಗತ್ವ್ಯಾಪ್ತವಾಗಿರತಕ್ಕಂಥ ನಿನ್ನ ರೂಪವನ್ನು ನಾನು ನೋಡಬೇಕು ಅಂತ ಈಗ ಅಪೇಕ್ಷೆ ಇದ್ದೇನೆ ನೀನೇ ಹೇಳಿದ್ದೀಯಾ ಮಯಾತದ ಮೇಧಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂತ ಇಡೀ ಜಗತ್ತಿನಲ್ಲಿ ಅವ್ಯಕ್ತ ರೂಪದಿಂದ ನಾನು ವ್ಯಾಪಿಸ್ಕೊಂಡಿದ್ದೀನಿ ಅಂತ ನೀನು ಹೇಳಿದೆಯೋ ಇಲ್ಲೋ ಅವ್ಯಕ್ತ ರೂಪದಿಂದ ನೀನು ವ್ಯಾಪಿಸ್ಕೊಂಡಿದ್ದೀಯಾ ಎಲ್ಲ ಕಡೆ ಇರುವಂಥ ನಿನ್ನ ರೂಪವನ್ನು ನಾನು ನೋಡೋದು ಹೇಗೆ ಅಂತ ನಾನೇನು ಅಂದ್ಕೊಳ್ಳಲ್ಲ ಕಾರಣ ಏನು ಅಂದರೆ ನಿನ್ನ ಮಹತ್ವವನ್ನು ನಾನು ಕೇಳಿದ್ದೇನೆ ನೀನು ಏನು ಬೇಕಾದರೂ ಮಾಡ್ಬೋದು ನೀನು ನೀನು ಅವ್ಯಕ್ತ ರೂಪದಿಂದ ಇರ್ಬೋದು ಆದರೆ ಜಗದ ಕಣ್ಣಿಗೆ ಅವ್ಯಕ್ತ ರೂಪನಾದರೂ ಕೂಡ ಯಾರು ಭಕ್ತನಿದ್ದಾನೆ ಆ ಭಕ್ತನಿಗಾಗಿ ಆ ನಿನ್ನ ರೂಪವನ್ನು ವ್ಯಕ್ತ ಮಾಡಿ ತೋರಿಸುವ ಸಾಮರ್ಥ್ಯವೂ ನಿನಗಿದೆ ಆದ್ದರಿಂದ ಇದೇ ನಿನ್ನ ಐಶ್ವರ ಅಂದರೆ ಈಶ್ವರತ್ವ ನಿನ್ನದು ಅಂದರೆ ಇದೇನೇ ಆದ್ದರಿಂದ ಅಘಟಿತ ಘಟನಾ ಸಾಮರ್ಥ್ಯ ನಿನಗಿರೋದರಿಂದ ನೀನು ಅವ್ಯಕ್ತವಾದ ಸ್ವರೂಪದಿಂದ ಎಲ್ಲ ಕಡೆಯಲ್ಲೂ ಇದ್ದರೆ ಅದನ್ನೇ ನನ್ನ ಕಣ್ಣುಗಳಿಗೆ ವ್ಯಕ್ತ ಮಾಡಿ ನೀನು ತೋರಿಸಬೋದು ಆದ್ದರಿಂದ ಭಗವಂತ ಹೇ ಕೃಷ್ಣ ನಿನ್ನ ಸರ್ವತ್ರ ವ್ಯಾಪ್ತವಾಗಿರತಕ್ಕಂಥ ಏನು ರೂಪ ಇದೆ ಆ ರೂಪವನ್ನು ನನ್ನ ಕಣ್ಣುಗಳಿಗೆ ಕಾಣುವಂತೆ ನೀನು ಮಾಡು ಆ ಸಾಮರ್ಥ್ಯ ಶಕ್ತಿ ನಿನಗಿದೆ ನಿಂದು ನಿಜವಾಗಲೂ ಕೂಡ ಅಪ್ರಾಕೃತವಾದ ವಿಗ್ರಹ ನಿಂದು ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಅಲ್ಲ ಜ್ಞಾನಾನಂದಮಯವಾದ ಶರೀರ ಆ ಜ್ಞಾನಾನಂದಮಯವಾದ ಶರೀರವನ್ನು ಮತ್ತೊಬ್ಬರಿಗೆ ತೋರಿಸೋದು ಹೇಗೆ ಅದು ಕೂಡ ಕಷ್ಟವೇ ಆದ್ದರಿಂದ ಅಂಥ ಕಣ್ಣುಗಳನ್ನು ನನಗೆ ನೀಡು ಅಂಥ ಜ್ಞಾನಾನಂದಮಯವಾದ ರೂಪವನ್ನು ನೋಡಿವನ್ ನೋಡುವಂಥ ಒಂದು ಸಾಮರ್ಥ್ಯವನ್ನು ನನಗೆ ಕೊಡೋದಕ್ಕೂ ನೀನು ಪ್ರಭು ಸಮರ್ಥನಾಗಿದ್ದೀಯ ಆದ್ದರಿಂದ ಅದನ್ನು ಕೊಡು ನನಗೆ ಅನಂತರದಲ್ಲಿ ನಿನ್ನ ಆ ಅಪ್ರಾಕೃತವಾಗಿರತಕ್ಕಂಥ ಜ್ಞಾನಾನಂದಮಯವಾಗಿರತಕ್ಕಂಥ ಜಗದ್ವ್ಯಾಪಿಯಾದಂಥ ನಾನಾ ವಿಧವಾದ ಕೆಲಸಗಳನ್ನು ಜಗತ್ತಿನಲ್ಲಿ ಏನು ಮಾಡ್ತಾ ಇದ್ದಲ್ಲ ಅದೆಲ್ಲವನ್ನು ಕೂಡ ನನ್ನ ಕಣ್ಣುಗಳಲ್ಲಿ ನೇರವಾಗಿ ನಾನು ಕಾಣೋದಕ್ಕೆ ಇಚ್ಛೆಪಡ್ತೇನೆ ಕಾರಣ ಏನು ಅಂದರೆ ನಿಶ್ಚಿಂತೆಯಾಗಿ ನಾನು ನಿರಂತರವಾಗಿ ಧ್ಯಾನದಲ್ಲಿ ನಾನು ಮಗ್ನನಾಗೋದಕ್ಕೆ ಅದು ಸಹಕಾರಿಯಾಗತ್ತೆ ಅಂತ ಹೇಳಿ ಏವಮೇ ತ ಯಥತತ್ವ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿತೇ ರೂಪಂ ಐಶ್ವರಂ ಪುರುಷೋತ್ತಮ ಆದ್ದರಿಂದ ಹೇ ಭಗವಂತ ಆ ರೂಪವನ್ನು ನನಗೆ ತೋರಿಸು ಅಂತ ತನ್ನ ಧ್ಯಾನದ ದೃಷ್ಟಿಯಿಂದ ಮುಂದೆ ಧ್ಯಾನಕ್ಕೆ ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಿಂದ ಕೇಳದ ಆಗ ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಆ ವಿಶ್ವರೂಪ ಯಾವ ರೀತಿಯಲ್ಲಿ ಇತ್ತು ಯಾವ ವ್ಯಕ್ತಿ ಅದನ್ನು ನೋಡಿದಾನೋ ಆ ವ್ಯಕ್ತಿ ಮಾತ್ರ ಆ ಭಗವಂತನ ವಿಶ್ವರೂಪ ಹೇಗಿತ್ತು ಅಂತ ಹೇಳೋದಕ್ಕೆ ಸಾಧ್ಯ ನಾವು ನೋಡಿಲ್ಲ ನಾವು ಹೇಳಲಿಕ್ಕಾಗಲ್ಲ ಪುಸ್ತಕದಲ್ಲಿ ಓದಿದ್ದನ್ನು ಅದು ಪರೋಕ್ಷ ಜ್ಞಾನ ಅದೇ ರೀತಿಯಾಗಿ ನಾವು ವರ್ಣನೆ ಮಾಡುವುದಷ್ಟೇ ಹೊರತು ಅರ್ಜುನ ಸ್ವತಃ ತಾನು ಏನು ನೋಡ್ದ ನೋಡಿದ ಭಗವಂತನ ಅತ್ಯದ್ಭುತವಾದ ಏನು ಅಪ್ರಾಕೃತವಾದ ರೂಪ ಇದೆ ಆ ರೂಪ ಹೇಗಿತ್ತು ಅಂತಲೇ ಆತ ವರ್ಣನೆಯನ್ನು ಮಾಡಿಕೊಂಡು ಮುಂದೆ ಹೊರಡ್ತಾನೆ ಆದ್ದರಿಂದ ಮುಂದಿನ ಅಧ್ಯಾಯಗಳಲ್ಲಿ ಮೋಹ ಹೋಗಿದೆ ಯುದ್ಧಕ್ಕೆ ಹೊರಟು ಬಿಡ್ತಾನೆ ಇನ್ಯಾಕೆ ಭಗವದ್ಗೀತೆ ಅಂತ ಅನ್ನೋಂಗಿಲ್ಲ ಅರ್ಜುನ ಯುದ್ಧವನ್ನು ಮಾಡೋದು ನಿಜ ಅಷ್ಟೇ ಅಲ್ಲದೆ ಆತ ತತ್ಪರನಾಗಿ ಭಗವಂತನನ್ನು ಒಲಿಸಿಕೊಂಡು ಮೋಕ್ಷವನ್ನು ಕೂಡ ಪಡಿಬೇಕಾಗಿದೆ ಆ ದೃಷ್ಟಿಯಿಂದ ಅವನು ವಿಶ್ವರೂಪವನ್ನು ತೋರಿಸುವಂತ ಕೇಳ್ತಾ ಇದ್ದಾನೆ ಧ್ಯಾನದ ದೃಷ್ಟಿಯಿಂದ ಅವನಿಗೆ ಅನುಕೂಲವಾಗುತ್ತೆ ಅವನು ಕಂಡಂಥ ರೂಪವನ್ನು ಅವನು ಶಬ್ದಗಳಲ್ಲಿ ಹೇಳಿದಾಗ ಅದನ್ನು ಕೇಳಿ ನಾವು ಪ್ರಾಮಾಣಿಕವಾದದ್ದಿದು ಒಬ್ಬ ವ್ಯಕ್ತಿ ಕಂಡು ಹೇಳ್ತಾ ಇದ್ದಾನೆ ಆದ್ದರಿಂದ ನಾವು ಕೂಡ ಅದನ್ನು ನಂಬಬಹುದು ಅಂಥ ನಮಗೆ ನಂಬಿಕೆಯನ್ನು ಹುಟ್ಟಿಸುವಂಥ ಭಗವಂತನ ವಿಶ್ವರೂಪವನ್ನು ಅರ್ಜುನ ಮುಂದೆ ಹೇಳ್ತಾನೆ ಅವನು ಯಾವ ರೀತಿಯಲ್ಲಿ ಕಂಡ ಅನ್ನೋದನ್ನು ನಾವು ಕೂಡ ಮುಂದೆ ಕೇಳಬಹುದು ಆದ್ದರಿಂದ ಈ ಹನ್ನೊಂದನೇ ಅಧ್ಯಾಯದಲ್ಲಿ ಭಗವಂತನ ವಿಶ್ವರೂಪದ ವರ್ಣನೆಯನ್ನು ವಿಶೇಷವಾಗಿ ಮಾಡಲಾಗ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಆ ಒಂದು ವಿಶ್ವರೂಪವನ್ನು ನಾವು ನೋಡೋಣ ಅಂತ ತಿಳಿಸ್ತಾ ಆ ಶಕ್ತಿಯನ್ನು ಭಗವಂತ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕೊಡಲಿ ಅರ್ಥ ಮಾಡಿಕೊಂಡ ವಿಚಾರಧಾರೆ ಏನಿದೆ ನಮ್ಮದು ಆ ವಿಚಾರಧಾರೆಯಲ್ಲಿ ಎಲ್ಲೋ ಒಂದು ನೂರಲ್ಲಿ ಒಂದು ಅಂಶ ಎರಡು ಅಂಶಗಳಾದರೂ ಕೂಡ ನಮ್ಮ ಅನುಷ್ಠಾನಕ್ಕೆ ಬರುವಂತೆ ಆ ಭಗವಂತ ನಮಗೆ ನಿಮಗೆ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಂಡು ಭಗವಂತನ ಪಾದಾರವಿಂದಗಳಿಗೆ ಈ ವಾಕ್ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ತದನಂತರ ಆಚಾರ್ಯರು ಇವತ್ತಿನ ಸಂಚಿಕೆಯಲ್ಲಿ ಆ ವಿಶ್ವರೂಪ ಸಂದರ್ಶನ ಹೇಗೆ ಅರ್ಜುನನ ಒಂದು ಸಂಶಯ ಹೇಗಿತ್ತೋ ಆ ಸಂಶಯವನ್ನು ನಿರೂಪಣೆ ಮಾಡೋಕ್ಕೆ ಅಥವಾ ನಿರ್ಮೂಲನ ಮಾಡೋಕ್ಕೆ ಶ್ರೀ ಶ್ರೀಕೃಷ್ಣ ಪರಮಾತ್ಮರು ಅವರಿಗೆ ವಿಶ್ವರೂಪ ಸಂದರ್ಶನವನ್ನು ಇಡೀ ವಿಶ್ವವನ್ನೇ ಅವರು ಅವರಿಗೆ ಪ್ರತ್ಯಕ್ಷ ಮಾಡಿದ್ದಾರೆ ಅಂಥ ಒಂದು ಪ್ರವಚನದಲ್ಲಿ ನಾವು ಭಾಗವಹಿಸಿದ್ದೇವೆ ಎಂದು ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಶ್ರೀಕೃಷ್ಣ ಪರಮಾತ್ಮರನ್ನು ಧ್ಯಾನಿಸಿ ಪಾರಾಯಣವನ್ನು ಮಾಡೋಣ ಅಥ ಶ್ರೀಮದ್ಭಗವದ್ಗೀತಾಸು उपनिषत्सु ब्रह्मविद्यायाम् योगशास्त्रे, योगशास्त्रे। श्रीकृष्णार्जुनसंवादे कृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः अर्जुन उवाचन उवाच मदनुग्रहाय परमम् गुह्यमध्यात्मसंहितम् त्वयोक्तं वचस्तेन यत्त्वयोक्तं वचस्तेन मोहोऽयं विगतो मम मोहोऽयं विगतो मम भवाप्ययो हि भूतानाम् भवाप्ययो हि भूतानाम् श्रुतौ विस्तरशो मया श्रुतौ विस्तरशो मया त्वत्तः कमलपत्राक्षत्तः कमलपत्राक्ष माहात्म्यमपि चाव्ययम् माहात्म्यमपि च व्या एवमेतद्यथाथत्वम् एवमेतद्यथात्मानम् परमेश्वर आत्मानम् परमेश्वर द्रष्टुमिच्छामि ते रूपम् द्रष्टुमिच्छामि ऐश्वरं पुरुषोत्तमा ऐश्वरं पुरुषोत्तमा मन्यसे यदि तच्छक्यम् मन्यसे यदि तच्छक्यम् मया द्रष्टुमिति प्रभो मया द्रष्टुमिति प्रभो योगेश्वर ततो मे त्वम् योगेश्वर ततो मे त्वम् दर्शयात्मानमव्ययम् दर्शयात्मानमव्ययम् श्रीभगवानुवाच श्रीभगवानुवाच पश्य पश्यमे पार्थरूपाणि पश्य मे पार्थरूपाणि शतशोथ शतशोथसहस्रशः नानाविधानि दिव्यानि नानाविधानि दिव्यानि नानावर्णाकृतीनि च नानावर्णाकृतीनि च रुद्रान् पश्यादित्यान्वसूनुद्रान् रुद्रान् अश्विनौ मरुतस्तथा अश्विनौ मरुतस्तथा बहून्यदृष्टपूर्वाणि बहून्यदृष्टपूर्वाणि पश्याश्चर्याणि भारता पश्याश्चर्याणि भारत ఇహైకస్థం జగత్కృత్స్ ఇహైకస్థం జగత్స్ పశ్యాద్య సచరాచరం మమ దేహే గుడాకేషే

एवमुक्त्वा ततो राजन् महायोगेश्वरो हरिः महायोगेश्वरो हरिः दर्शयामास पार्थाय दर्शयामास पार्थाय परमं रूपमैश्वरम् अनेकवक्त्रनयनम् अनेकवक्त्रनयनम् अनेकाद्भुतदर्शनम् अनेकाद्भुतदर्शनम् अनेकदिव्याभरणम्भरणम् दिव्यानेकोद्यतायुधम् दिव्यानेकोद्यतायुधम् दिव्यमाल्याम्बरधरम् दिव्या दिव्या दिव्यमाल्याम्बरम् दिव्यगन्धानुलेपनम् सर्वाश्चर्यमयं देवम् सर्वाश्चर्यमयं देवम् अनन्तं विश्वतोमुखम् अनन्तं विश्वतोमुखम् दिवि सूर्यसहस्रस्यसहस्रस्य भवेद्युगपदुत्थिता भवेद्युगपदुत्थिता यदि भासदृशी सा स्यात् यदि भासदृशी सा भासस्तस्य महात्मनः भासस्तस्य तत्रैकस्थं जगत्कृत्स्नम् जगत्कृत्स्नम् प्रविभक्तमनेकधा विभक्तमनेकदा अपश्यद्देवदेवस्य शरीरे पाण्डवस्तदा

ऋषींश्च सर्वान् सर्वान उरगांश्च दिव्यान् दिव्यान अनेकबाहूदरवक्त्रनेत्रम्

तेजोराशिम् तेजोराशि सर्वतो दीप्तिमन्तम् सर्वतो दीप्तिमन्तम् पश्यामि त्वाम् पश्यामि त्वा दुर्निरीक्ष्यम् समन्तात् दुर्निरीक्ष्यम् समन्तात् ुतिमप्रमेयम्प्रमेयम् त्वमक्षरं परमं वेदितव्यम् त्वमक्षरं परमं वेदितव्यम् त्वमस्य विश्वस्य परं निधानम् त्वमस्य विश्वस्य परं निधानम् त्वमव्ययः शाश्वतधर्मगोप्ताय शाश्वतधर्म सनातनस्त्वं पुरुषो मतो मे सनातनस्त्वम् पुरुषो मतो मे अनादिमध्यान्तमनन्तवीर्यम् अनन्त बाहुम् शशिसूर्यनेत्रम् अनन्तबाहुं बाहुं शशि सूर्यनेत्रम् पश्यामि त्वाम् पश्यामि त्वा दीप्तहुताशवक्त्रम् दीप्तहुताशवक्त्रम् स्वतेजसा स्वतेजसा विश्वमिदं तपन्तम् विश्वमिदं तपन्तम् द्यावापृथिव्योरिदमन्तरम् हि द्यावापृथिव्या व्याप्तं त्वयैकेन दिशश्च सर्वाः व्याप्तं त्वयैकेन दिशश्च सर्वाः दृष्ट्वाद्भुतम् दृष्ट्वाद्भुतम् रूपमुग्रं तवेदम् रूपमुग्रं तवेदम् लोकत्रयम् लोकत्रयम् प्रव्यथितं महात्मन् प्रव्यथितं महात्मन् अमीहित्वाम् अमीहित्वा सुरसङ्घाविशन्ति सुरसङ्घाविशन्ति केचिद्भीताः केचिद्भीताः प्राञ्जलयो गृणन्तिञ्जलयो गृणन्ति स्वस्तीत्युक्त्वा स्वस्तीत्युक्त्वा महर्षिः सिद्धसङ्घाः महर्षिसिद्धसङ्घाः स्तुवन्ति त्वाम् स्तुतिभिः पुष्कलाभिः पुष्कलाभिः रुद्रादित्या वसवो ये च विश्वेश्विनौ मरुतश्चोष्मपाश्च विश्वेश्विनौ मरुतश्चोष्मपाश्च गन्धर्व यक्षासुरसिद्धसङ्घा गन्धर्वयक्षासुरसिद्धसङ्घा वीक्षन्ते त्वां विस्मिताश्चैव सर्वे वीक्षन्ते त्वाम् विस्मिताश्चैव सर्वे रूपं महत्ते बहुवक्त्र नेत्रम् ते बहुवक्त्र नेत्रम् महाबाहो बहु बाहूरुपादम् महाबाहो बहु बाहूरुपादम् बहुदंष्ट्राकरालम् बहूदरम् बहुदंष्ट्राकरालम् दृष्ट्वा लोकाः दृष्ट्वा लोकाः प्रव्यथितास्तथाहम् नभःस्पृशम्भः दीप्तमनेकवर्णम् व्याप्ताननम् दीप्तविशालनेत्रम् दृष्ट्वा हि त्वाम् प्रव्यथितान्तरात्माथितान्तरा

दिशो न जानेन लभे च शर्मा दिशो न जानेन लभे च शर्मा प्रसीद देवेश प्रसीद देवेश जगन्निवासा इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्ण यत्र योगेश्वर कृष्ण यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः ध्रुवानीतिर्मतिर्ममा श्रीर ध्रुवानी यदक्षरपदभ्रष्टम् मात्राहीनं मात्राहीनञ्च यद्भवेद् सर्वम क्षम्यतां देवा तत सर्वम क्षम्यतां देवा नारायण नमोस्तुते नारायण नमोस्तुते काये नवाचा मनसे इन्द्रियैर्वा काये नवाचा मनसे इन्द्रियैर्वा बुध्यात्मनावा प्रकृते स्वभावात बुध्यात्मनावा प्रकृते स्वभावात करोमि यद्यत् सकलं परस्मै करो सकलम् परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामया सर्वे भद्राणि पश्यन्तु सर्वे भद्राणि ು ಮಾ ಈ ಸಂಚಿಕೆಯಲ್ಲಿ ಕೊನೆಯದಾಗಿ ಶ್ರೀ ಶ್ರೀನಿವಾಸದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಈ ಭಗವದ್ಗೀತಾ ಪಾರಾಯಣಕ್ಕೆ ಮುಕ್ತಾಯ ಹೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಜೋರಾಗಿ ಶ್ರೀನಿವಾಸದೇವರ ಒಂದು ಮಂಗಳಾಶಾಸನವನ್ನು ಹಾಡೋಣ